ನಮಸ್ಕಾರ. ಮುಖ್ಯ ಪ್ರಾಣ ಬಂದ ಮನೆಗೆ ಸರಣಿ ಕಾರ್ಯಕ್ರಮದ ಇಂದಿನ ಸಂಚಿಕೆಗೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ಆತ್ಮೀಯರೇ, ಇವತ್ತು ನಾವು ನಮ್ಮ ಸಂಚಿಕೆಗೆ ಆರಿಸಿಕೊಂಡದ್ದು ಗೋಸ್ವಾಮಿ ತುಳಸಿದಾಸರು ಸ್ಥಾಪನೆ ಮಾಡಿದಂಥ ಒಬ್ಬ ಹನುಮಂತ ದೇವರು. ಇವರಿಗೆ ಸಂಕಟಮೋಚನ್ ಹನುಮಾನ್ ಅಂತ ಕರೀತಾರೆ. ವಾರಣಾಸಿಯಲ್ಲಿ ಇರುವಂಥ ಒಂದು ದೇವರಿವರು, ಅಲ್ಲಿ ನೆಲೆ ನಿಂತಿದ್ದಾರೆ. ಗೋಸ್ವಾಮಿ ತುಳಸಿದಾಸರ ಬಗ್ಗೆ ನಮಗೆಲ್ಲ ಬಹಳ ಗೊತ್ತು. ಒಂದು ಬಹಳ ಕುತೂಹಲಕರ ವಿಷಯ ಅಂದರೆ, ಗೋಸ್ವಾಮಿ ತುಳಸಿದಾಸರು ಎಷ್ಟೋ ವರ್ಷ ವಾರಣಾಸಿಯಲ್ಲಿ ಇದ್ದರಂತೆ. ಅವರಿಗೆ ಗಂಗಾ ನದಿ ಬಗ್ಗೆ ಎಷ್ಟೊಂದು ಭಕ್ತಿ ಮತ್ತು ಶ್ರದ್ಧೆ ಇತ್ತು ಅಂದರೆ, ಆ ಒಂದು ಏರಿಯಾದೊಳಗೆ ಅವರು ಎಂದೂ ತಮ್ಮ ದೈಹಿಕ ಕರ್ಮಗಳನ್ನು, ನಿತ್ಯ ಕರ್ಮಗಳನ್ನು ಮಾಡ್ತಿದ್ದಿಲ್ಲ. ತಮಗೆ ಯಾವುದಾದ್ರೂ ತಮ್ಮ ನಿತ್ಯ ಕರ್ಮ ಮಾಡಬೇಕು ಅನಿಸಿದಾಗ, ಅಥವಾ ಬೆಳಗ್ಗೆ ಗಂಗಾ ನದಿಯನ್ನು ದಾಟಿ ಹೋಗಿ ಅಲ್ಲಿ ಎಲ್ಲ ಮುಗಿಸ್ಕೊಂಡು ಬಂದು ಈ ಕಡೆ ಬರ್ತಿದ್ರಂತೆ, ಗಂಗಾ ನದಿಯನ್ನು ದಾಟ್ತಿದ್ರಂತೆ. ಒಂದು ಸಲ ಉಗುಳಿಲ್ಲ ಕೂಡ ಅಂತವ್ರು, ಅಂದರೆ ಎಷ್ಟೊಂದು ಅವರಿಗೆ ಗಂಗೆಯ ಬಗ್ಗೆ ಗೌರವ ಇತ್ತು, ಶ್ರದ್ಧೆ ಇತ್ತು, ನಂಬಿಕೆ ಇತ್ತು ಅನ್ನೋದು ಮುಖ್ಯ. ನಾವಿವತ್ತು ಸಾಕಷ್ಟು ನದಿಗಳನ್ನು ಸಾಕಷ್ಟು ಹಾಳು ಮಾಡಿವಿ, ಆದರೆ ತುಳಸಿದಾಸರಿಗೂ ಆ ಗಂಗಾದೇವಿಯ ಪವಿತ್ರತೆ ಬಗ್ಗೆ ಎಷ್ಟೊಂದು ಭಕ್ತಿ ಇತ್ತು. ಅವರು ನಿತ್ಯ ತಮ್ಮ ಪೂಜೆ ಆದಮೇಲೆ ಒಂದು ಗಿಡದೊಳಗೆ, ಒಂದು ಗಿಡಕ್ಕೆ ಆ ಕಮಂಡಲದೊಳಗೆ ಉಳಿದಂಥ ನೀರನ್ನು ಹಾಕ್ತಿದ್ದರು. ಎಷ್ಟೋ ದಿವಸ ಹಿಂಗೆ ಹಾಕಿದ ಮೇಲೆ ಅವರಿಗೆ ಅಲ್ಲಿ ಒಂದು ಭೂತ ಪ್ರತ್ಯಕ್ಷ ಆಗ್ತಂತೆ. ಆ ಭೂತ ಪ್ರತ್ಯಕ್ಷ ಆಗಿ, ನೀವು ನನ್ನನ್ನು ಮೋಕ್ಷ ಕೊಡಿಸಿದರೆ ನನ್ನ ಈ ಪ್ರೇತ ಜನ್ಮ ಮುಗೀತು, ನನಗೆ ಬಹಳ ಸಂತೋಷ ಆಯಿತು, ಅದಕ್ಕೆ ನಿಮಗೇನು ಬೇಕು ಹೇಳ್ರಿ ಅಂತ. ಅವಾಗ ಇವ್ರು ಅಂದ್ರಂತೆ, ಹಂಗಾರೆ ನೀವು ನನಗೆ ರಾಮಚಂದ್ರ ದೇವರ ದರ್ಶನ ಮಾಡಿಸ್ರಿ ಅಂತ. ಅವಾಗ ಅದಂತೆ, ನನಗೆ ಅಷ್ಟು ಯೋಗ್ಯತೆ ಇದ್ದರೆ ನಾ ಯಾಕೆ ಪ್ರೇತ ಆಗ್ತಿದ್ದೆ, ಆದರೆ ನನಗೊಂದು ಉಪಾಯ ಗೊತ್ತು, ಆ ಉಪಾಯ ಮಾತ್ರ ನಾನು ಹೇಳಬಲ್ಲೆ, ಹೇಳ್ರಿ. ಅವಾಗ ಆ ಪ್ರೇತ ಹೇಳ್ತಿದ್ದೆ, ಅಲ್ಲಿ ಕಾಶಿ ಒಳಗೆ ಒಂದು ಜಾಗದೊಳಗೆ ನಿತ್ಯ ರಾಮಕಥೆ ನಡೀತಿತ್ತು. ಆ ಜಾಗದೊಳಗೆ ಒಬ್ಬ ಅತೀ ವೃದ್ಧ ಕುಷ್ಠರೋಗಿ, ನೋಡಲಿಕ್ಕಾಗಲಾರದಂಥ ಒಬ್ಬ ಮನುಷ್ಯ ಬರ್ತಾನೆ. ಅವನು ವಿಶೇಷ ಏನಂದರೆ, ಎಲ್ಲರಿಗಿಂತ ಮೊದಲು ಬರ್ತಾನೆ ಮತ್ತು ಎಲ್ಲರಿಗಿಂತ ಮೊದಲು ಹೋಗ್ತಾನೆ. ಅವನು ಹೋಗಿ ಕೇಳಿ ನೀನು ಅಂತ. ಅವನು ಹನುಮಂತ ದೇವರ ಇದ್ದಾರೆ, ಅವರು ತಪ್ಪದಾಗ ಕೇಳಿಗೆ ಬರ್ತಾರೆ ಅಂತ ಹೇಳಿದ್ರಂತ ಆ ಪ್ರೇತ ಹೇಳ್ತಿದ್ದ. ಅವಾಗ ತುಳಸಿದಾಸರು ಭಾಳ ಸಂತೋಷ ಆಯ್ತು ಅಂತಾರೆ, ಅಲ್ಲಿ ಹೋದ್ರಂತೆ. ಅಲ್ಲಿ ಹೋಗಿ ಆ ವೃದ್ಧ ಸಿಕ್ಕನಂತ, ಹೋಗಿ ಕಾಲಿಡಿದ್ರಂತ. ಕಾಲಿಡಿದ ತಕ್ಷಣ ಆ ವೃದ್ಧ, ಅಯ್ಯೋ ನನ್ನ ಕಾಲು ಹಿಡಿಬಾರ್ದು, ನೀವು ಬಹಳ ದೊಡ್ಡವರು, ನಾನೊಬ್ಬ ಕುಷ್ಠರೋಗಿ, ವೃದ್ಧ, ಬಡವ, ಇಲ್ಲ ನೀವು ಯಾರಿದ್ದೀರಿ ನನಗೆ ಗೊತ್ತದ, ನನಗೆ ನೀವು ರಾಮಚಂದ್ರ ದೇವ್ರ ದರ್ಶನ ಮಾಡಿಸ್ರಿ ಅಂತ. ಅವಾಗ ಅವರು ಮಾಡಿಸಿದ್ರು. ಅದೇ ಜಾಗದೊಳಗೆ ಅವರು ತುಳಸಿದಾಸರು ಹನುಮಂತ ದೇವರ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡ್ಯಾರ. ಅವರು ಬೇರೆ ಯಾರೂ ಅಲ್ಲ, ಹನುಮಂತ ದೇವರಲ್ಲಿ ಆ ವೇಷದೊಳಗೆ ಬರ್ತಿದ್ದರು. ಇದು ಅಲ್ಲಿನ ಒಂದು ಬಹಳ ಜನನೀತವಾದಂಥ ಒಂದು ಕಥೆ. ಇನ್ನೂ ಒಂದು ವಿಷಯವನ್ನು ಅಲ್ಲಿ ಒಬ್ಬ ಸಂತರು ಹೇಳಿದ್ದನ್ನು ಅಂದ್ರೆ ಕೇಳಿದೆ ನಾನು. ಅವ್ರು ಹೇಳ್ತಾರೆ, ಒಂದೇ ಸಲ ರಾಮ, ಲಕ್ಷ್ಮಣ ಮತ್ತು ಹನುಮಂತ ದೇವರು ಭೇಟಿಯಾದಾಗ ಲಕ್ಷ್ಮಣ ಮತ್ತು ಹನುಮಂತ ದೇವರು ಮಾತಾಡ್ಕೋತ ನಿಂತಿದ್ದರಂತ. ಅವ್ರ ಮಾತು ಮುಗಿದ ಮೇಲೆ ರಾಮಚಂದ್ರ ದೇವರು ಲಕ್ಷ್ಮಣಗೆ ಹೇಳಿದ್ರಂತ, ನೋಡು ಆ ಹನುಮಂತ ದೇವರೇನಿದ್ದಾರಲ್ಲ, ಬಹಳ ದೊಡ್ಡ ಜ್ಞಾನಿಗಳಿದ್ದಾರೆ, ನಾಲ್ಕು ವೇದಗಳವರಿಗೆ ಪಕ್ಕ ಗೊತ್ತದೆ, ಎಲ್ಲವನ್ನು ಓದ್ಯಾರ, ವ್ಯಾಕರಣವನ್ನು ಸಾಕಷ್ಟು ಸಲ ಓದ್ಯಾರ, ಆವಾಗಲೇ ಅವರು ಇಷ್ಟೊಂದು ಶುದ್ಧವಾದ ಮಾತು, ಇಷ್ಟು ಶುದ್ಧವಾದ ವಾಣಿ ಬರಲಿಕ್ಕೆ ಸಾಧ್ಯ ಅಂತ ರಾಮದೇವರು ಹೇಳಿದ್ರಂತ. ಅಂದ್ರೆ ಹನುಮಂತ ದೇವರಿಗೆ ಪೂರ್ಣ ಪ್ರಜ್ಞರು ಅಂತ ಕರೆಯೋದು ಯಾಕಂದರೆ ಇದೇ ಕಾರಣಕ್ಕೆ. ಆತ್ಮೀಯರೇ, ಎಷ್ಟೋ ಶತಮಾನಗಳಿಂದ ಅವರು ಹನುಮಂತ ದೇವರು ವಾರಣಾಸಿಯಲ್ಲಿ ಸಂಕಟಮೋಚನ್ ಹನುಮಾನ್ ಅಂತ ಪ್ರಸಿದ್ಧರಾಗಿ ಅಲ್ಲಿ ನಿಂತಾರೆ. ಅಂದ್ರೆ ಅವರನ್ನು ನೋಡಿದರೆ, ಅವರನ್ನು ನೆನೆಸಿದರೆ ನಿಮ್ಮ ಎಲ್ಲ ಥರದ ಸಂಕಟಗಳು ಹೋಗಿಬಿಡ್ತಾವೆ ಅಂತ ಹೇಳ್ತಾರೆ. ಇಂಥ ಹನುಮಂತ ದೇವರು ನಮ್ಮ ನಿಮ್ಮೆಲ್ಲರಿಗೂ ಅನುಗ್ರಹವನ್ನು ಮಾಡಲಿ, ಆಶೀರ್ವಾದವನ್ನು ಮಾಡಲಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಮುಗಿಸ್ತೀನಿ. ನಮಸ್ಕಾರ. ಜೈ ಶ್ರೀರಾಮ್. ಜೈ ಬಜರಂಗಬಲಿ.